ಈಗಾಗಲೇ ನಿಮ್ಮೆಲ್ಲರಿಗೆ ನಿನ್ನೆ ರಾಜಧಾನಿಯಲ್ಲಿ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮಾಧ್ಯಮದ ಮುಖಾಂತರ, ಮಾಧ್ಯಮದ ಮಿತ್ರರ ಮುಖಾಂತರ ನಾನು ನನ್ನ ಬೇಡಿಕೆಗಳನ್ನು ಮುಂದೆ ಇಟ್ಟಿದ್ದೀನಿ ಸರ್ಕಾರದ ಮುಂದೆ. ಮುಖ್ಯವಾಗಿ ನಾನು ಯಾವುದೇ ಕಾರ್ಖಾನೆ ವಿರುದ್ಧ ಅಲ್ಲ, ಕೆಲವರು ಹೇಳ್ತಾರೆ ಕಾರ್ಖಾನೆ ವಿರುದ್ಧ, ಆದರೆ ನಾನು ಅವತ್ತೂ ಬಳ್ಳಾರಿನಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದ್ದೀನಿ, ಯಾರೂ ನನ್ನ ಹಿಂದೆ ಇದ್ದೇ ಹೋದರೆ ನನ್ನ ಕೂಗಂತೂ ಇದ್ದೇ ಇರುತ್ತೆ. ಏನಂಥೇಳಿ ನಾನು ವಿರುದ್ಧವಾದಂಥ ಕೂಗು ನಾನು ಹೇಳ್ತಾ ಇಲ್ಲ. ಜಿಲ್ಲೆಯ ಹಿತಾದೃಷ್ಟಿ, ಜಿಲ್ಲೆಯ ಯುವಕರ ಹಿತಾದೃಷ್ಟಿ ಮತ್ತು ಜಿಲ್ಲೆಯ ರೈತರ ಹಿತಾದೃಷ್ಟಿ, ಈ ಕಾರ್ಖಾನೆಗಳು ಬರೋದ್ರಿಂದ ಅನೇಕ ರೈತರಿಗೆ ಇವತ್ತು ಎಷ್ಟು ಸಂಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ಅನ್ನೋದು ತಾವೆಲ್ಲರೂ ನೋಡ್ತಾ ಇದ್ದೀವಿ. ಹೋದ ವರ್ಷ ಇದೇ ಸಮಯದಲ್ಲಿ ಸುಮಾರು 20-22 TMC ನೀರು ಇರೋದು, ಇವತ್ತು 2 TMC ಬಂದಿರೋಂಥ ಮಾಹಿತಿ ಇದೆ. ಈ ರೀತಿ ಆಗೋದ್ರಿಂದ ನಾವು ಕಾರ್ಖಾನೆ ವಿರುದ್ಧ ಅಂಥೇಳಿ ಯಾರೂ ಭಾವಿಸಬಾರ್ದು. ಇವತ್ತು ಕಾರ್ಖಾನೆಗಳು ಅದೇ ರೀತಿ ನಡೀತಾ ಇದೆ, ಆದರೆ ರೈತರು ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಒಂದು ಬೆಳೆ ಬೆಳೆಯೋದಕ್ಕೂ ನೀರು ಬೇಡಿ ಇವತ್ತು ನಮ್ಮಂಥ ಜನಪ್ರತಿನಿಧಿಗಳ ಹತ್ರ ಬಂದು, ಅಧಿಕಾರಿಗಳ ಹತ್ರ ಬಂದು, ನೀರು ನಮಗೆ ದಯವಿಟ್ಟು ಒಂದು ಬೆಳೆಗೆ ಬೆಳೆಯುವಂಥ ನೀರು ಬಿಡಿ ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ಕಾರ್ಖಾನೆನೂ ಬರಬೇಕು. ಬರೋದ್ರಿಂದ ಅನೇಕ ಯುವಕರಿಗೆ ಉದ್ಯೋಗ ಸಿಗುತ್ತೆ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಭಾಳಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ, ನಮಗೂ ಅರಿವಿದೆ. ನಾನು ಯಾವುದೇ ಅರಿವು ಇಲ್ದಂಗೆ, ಮಾಹಿತಿ ಇಲ್ದಂಗೆ ನಾನು ವಿರೋಧ ಮಾಡ್ತಾ ಇಲ್ಲ. ನಾನು ಏನು ಹೇಳ್ತಾ ಇದ್ದೀನಿ ಸರಿಪಡಿಸ್ಕೊಳ್ಳೋಣ. ತಪ್ಪುಗಳು ಆಗಿರುತ್ತೆ, ತಪ್ಪುಗಳು ಆಗಲ್ಲ ಅಂತೂ ನಾನು ಹೇಳ್ತಾ ಇಲ್ಲ, ತಪ್ಪುಗಳು ಆಗಿರುತ್ತೆ. ಆ ತಪ್ಪು ಯಾವತ್ತು ನಮಗೆ ಗೊತ್ತಾಗುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದು ಎಲ್ಲರ ಜವಾಬ್ದಾರಿ. ಈ ಹಿಂದೆ ಯಾವುದೋ ಸರ್ಕಾರ ಮಾಡಿದೆ ಅಂದ ತಕ್ಷಣ ಅದೇ ರೀತಿ ನಾವು ಮಾಡಬೇಕು ಅಂಥೇಳಿ ಯಾವುದೇ ಕಾನೂನು ಇಲ್ಲ. ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಭಾಳಷ್ಟು ಕಾನೂನಲ್ಲಿ ಅವಕಾಶ ಇದೆ. ಅದಕ್ಕಾಗಿ ನಾನೇನು ಮನವಿ ಮಾಡ್ಕೊತಾ ಇದ್ದೀನಿ ಅಂದರೆ, ಜಿಂದಾಲ್ಗೆ ಲೀಸ್ ಕಮ್ ಸೇಲ್ ಕೊಡಬೇಡಿ. ಬರೀ ಜಿಂದಾಲ್ ಅಂತಲ್ಲ, BMM ಇದೆ, ಇನ್ನೂ ಒಂದಿದೆ, SLR ಅಂತ ಅನೇಕ ಇಲ್ಲಿ ಕಲ್ಯಾಣಿ, ಕಿರ್ಲೋಸ್ಕರ್, ಯಾವುದೇ ಕಾರ್ಖಾನೆ ಬಂದ್ರೂ ಸರ್ಕಾರ ಅವರಿಗೆ ಲೀಸ್ ಕೊಡಲಿ, ಸೇಲ್ ಮಾಡಬಾರ್ದು. 20 ವರ್ಷ ಕೊಡಿ, 50 ವರ್ಷ ಕೊಡಿ, 100 ವರ್ಷ ಕೊಡಿ. ಕಾರ್ಖಾನೆ ಯಾವತ್ತೊಂದು ದಿವಸ ಬಂದಾಗುತ್ತೆ, ಅವತ್ತೊಂದು ದಿವಸ ಮತ್ತೆ ಸರ್ಕಾರಕ್ಕೆ ಬರಬೇಕು ಅನ್ನೋದು ಮನವಿ ಇದು. ಆ ಮನವಿ ಮುಖಾಂತರ ನನಗೆಲ್ಲೋ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ, ಹೇಳ್ತಾ ಇದ್ದಾರೆ ಇನ್ನೂ ಸಮಿತಿ ರಚನೆಯೇ ಆಗಿಲ್ಲ, ಆನಂದ್ ಸಿಂಗ್ ಬಂದೇ ಇಲ್ಲ. ನೋಡಿ, ನಾನು ಅವ್ರ ಗಮನಕ್ಕೆ ತರಂತ ಧರ್ಮ ನಂದು, ನಾನು ಗಮನಕ್ಕೆ ತಂದಿದ್ದೀನಿ. ಏನು ತೀರ್ಮಾನ ತಗೊಳ್ತಾರೆ ಸಮಿತಿಯವರು, ಸರ್ಕಾರದವರು, ಅದ್ರ ಜೊತೆ ಜೊತೆಗೆ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಸುಮಾರು ವರ್ಷದಿಂದ ವಿಜಯನಗರ ಜಿಲ್ಲೆ ಆಗಬೇಕು ಅಂಥೇಳಿ ಎಲ್ಲರೂ ಬೇಡಿಕೆ. ಯಾಕೆ ಅದ್ರ ಜೊತೆಗೆ ಬರೀ ವಿಜಯನಗರ ಜಿಲ್ಲೆ ಆಗಬೇಕಂಥೇಳಿ ಬರೀ ಜಿಲ್ಲಾ ಮಟ್ಟದಲ್ಲೆಲ್ಲ, ಇವತ್ತು ಹಂಪಿ ಉತ್ಸವ ಆಗಲಿ ಯಾವುದೇ ಬಂದಾಗ, ಆ ವಿಜಯನಗರ ಸಾಮ್ರಾಜ್ಯದ ಒಂದು ಸುವರ್ಣ ದಿನಗಳಲ್ಲಿ ನಾವು ನೆನಪು ಮಾಡ್ಕೊಳ್ತೀವಿ ಆಗಲಿ, ಅದಕ್ಕೆ ನಾವು ಏನು ಗೌರವ ಕೊಡ್ತಾ ಇದ್ದೀವಿ? ಬರೇ ವೇದಿಕೆ ಮೇಲೆ ಮಾತ್ರನೇ ನಾವು ಅದನ್ನ ಬಗ್ಗೆ ಈ ರೀತಿ ವಿಜೃಂಭಣೆಯಿಂದ ಆ ಟೈಮಲ್ಲಿ ಈ ಆಡಳಿತ ನಡೆಸಿರ್ತಕ್ಕಂಥ ಕೃಷ್ಣದೇವರವ್ರ ಬಗ್ಗೆ ನೆನಪು ಮಾಡ್ಕೊತೀವಿ. ಅದ್ರ ಜೊತೆಗೆ ನಮ್ಮ ಯುವಕರಿಗೆ, ಯುವ ಪೀಳಿಗೆಗೆ ಈ ಜಿಲ್ಲೆ ಯಾಕಾಯಿತು ಅನ್ನೋ ಒಂದು ಪ್ರಶ್ನೆ ಹುಟ್ಟಾಗ ಇತಿಹಾಸವನ್ನು ನೋಡೋದಕ್ಕೆ ಪ್ರತಿ ಪೀಳಿಗೆ ಹೋಗುತ್ತೆ. ಯಾಕೆ ಜಿಲ್ಲೆ ಆಯಿತು? ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ಆ ಸಮಯದಲ್ಲಿ ಯಾವ ರೀತಿ ಆಡಳಿತ ಕೊಡ್ತು, ಆ ಒಂದು ನೆನಪಲ್ಲಿ ನಾವು ವಿಜಯನಗರ ಜಿಲ್ಲೆ ಮಾಡಿದ್ದೀವಿ ಅನ್ನೋದು ಒಂದು ಎಲ್ಲರಿಗೆ ಒಂದು ಅರಿವಿರಬೇಕು. ಆ ಕಾರಣಕ್ಕಾಗಿ ಇದ್ರ ಜೊತೆಗೆ ಅನೇಕ ಬೇರೆ ಬೇರೆ ವಿಚಾರ ಇದೆ. ನಾನು ರಾಜೀನಾಮೆ ಕೊಟ್ಟಿರೋದಕ್ಕೆ ಅದು ನಮ್ಮ ನಾಯಕರ ಜೊತೆಗೆ ನಾನು ಚರ್ಚೆ ಮಾಡಿದ್ದೀನಿ, ಹೇಳಿದ್ದೀನಿ, ಬೇಡಿಕೆ ಇಟ್ಟಿದ್ದೀನಿ. ಇದು ಯಾವುದೋ ಬ್ಲ್ಯಾಕ್ಮೇಲ್ ತಂತ್ರ ಮಾಡ್ತಾ ಇವರೇ ಆನಂದ್ ಸಿಂಗ್. ನಾನು ಇವತ್ತಿಗೂ ನಾನು ಹೇಳ್ತಿದ್ದೀನಿ, ನಾನು ಯಾವುದು ಮಂತ್ರಿಗಿರಿಗೆ ಕ್ಲೇಮೂ ಮಾಡಿಲ್ಲ. ಬೇಕಾದರೆ ನಮ್ಮ ನಾಯಕರಿಗೆ ತಾವೇ ಕೇಳಿ, ಏನು ಸರ್ ಆನಂದ್ ಸಿಂಗ್ ಅವರು ಏನಾದರೂ ಮಂತ್ರಿಗಿರಿ ಕೇಳಿದಾರ ಅಂತೇಳಿ ತಾವು ಕೇಳಿ, ಅವರಿಗೆ ಪ್ರಶ್ನೆ ಮಾಡಿ. ನಾನು ಯಾವುದು ಬೇಡಿಕೆ ಇಟ್ಟವನಲ್ಲ, ನಾನು ಯಾವುದಕ್ಕೂ ಆಸೆ ಪಡೋನಲ್ಲ. ನಾನು ಏನಂದರೆ, ನನ್ನ ಕ್ಷೇತ್ರದಲ್ಲಿ ನನ್ನ ವಿಜಯನಗರ ಜಿಲ್ಲೆ ಆಗಬೇಕು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಹೋರಾಟ ಮಾಡೋಂಥವನು ವಿನಃ ನಾನು ಯಾವುದೋ ಅಧಿಕಾರ ದಾಹಕ್ಕೆ ಆ ರೀತಿ ಇದ್ದರೆ ಇವತ್ತು ಏನು ಹೇಳ್ತಾರೆ? ಇನ್ನೂ 4 ವರ್ಷ ಅವಕಾಶ ಇದೆ ನನಗೆ, ಅದನ್ನು ತ್ಯಾಗ ಮಾಡೋದಕ್ಕೆ ಯಾಕೆ ಸಿದ್ಧ ಇದ್ದೀನಿ? ಇವತ್ತು ಇತಿಹಾಸದಲ್ಲಿ ಉಳ್ಕೊಳ್ಳುವಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು, ವಿನಃ ನನ್ನ ಸ್ವಾರ್ಥಕ್ಕೆ, ತಾತ್ಕಾಲಿಕ ಸಮಯಕ್ಕೋಸ್ಕರ ನಾನು ಸಮಯ ಸಾಧಕನಲ್ಲ. ನಾನು ಬೇರೆಯವರು ಹೇಳ್ತಾರೆ ರಾಜಕೀಯ ಅಂದಮೇಲೆ ಆರೋಪ ಪ್ರತಿ ಆರೋಪ ಇದ್ದೇ ಇರುತ್ತೆ, ಅಂಥದಕ್ಕೆ ನಾನು ಯಾವುದು ತಲೆ ಕೆಡಿಸ್ಕೊಳ್ಳಲ್ಲ. ದಯವಿಟ್ಟು ಎಲ್ಲ ನನ್ನ ಜಿಲ್ಲೆಯ ಜನತೆಗೆ, ರಾಜ್ಯದ ಜನತೆಗೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ಇದು ಯಾವುದು ಬ್ಲ್ಯಾಕ್ಮೇಲ್ ತಂತ್ರ ಅಲ್ಲ, ಏನಿಲ್ಲ. ನಾನು ಬೇಡಿಕೆ ಇಟ್ಟಿದ್ದೀನಿ, ಬೇಡಿಕೆ ಇಟ್ಟ ಮೇಲೆ ಅದು ಏನಾಗುತ್ತೆ ನೋಡಿ. ಅದು ಸ್ಪೀಕರ್ಗೆ ಬಿಟ್ಟಿರ್ತಕ್ಕಂಥ ಡಿಸ್ಕ್ರಿಷನ್ ಪವರು. ಇವತ್ತು ಸ್ಪೀಕರ್ ಅವರು ಪಾಪ ತಾತ್ವಿಕವಾಗಿ ಕೊಟ್ಟಿಲ್ಲ ಅಂಥೇಳಿ ಅವ್ನ ಮನಸ್ಸಿನಲ್ಲಿ ಇದೆ ಏನೋ ನನಗೆ ಗೊತ್ತಿಲ್ಲ.
ಆದರೆ ನಾನು ಅವ್ರಿಗೆ ಗೌರವ ಕೊಡ್ತೀನಿ. ಇನ್ನೊಮ್ಮೆ ಅವರು ನೀವು ಬಂದು ನಮ್ಮ ಕಚೇರಿಗೆ ಬಂದು ತಾವು ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿ ಅಂದರೆ ಖಂಡಿತ ನಾನು ಮತ್ತೊಮ್ಮೆ ಹೋಗಿ ನಾನು ಶಾಸಕರಾಗಿ ಮಾತಾಡ ವ್ಯತ್ಯಾಸ ಏನಾದರೂ ಇದ್ರೆ ನೀವೇ ನನಗೆ ಹೇಳ್ರಲ್ಲ, ಅದ್ರ ಪ್ರಕಾರನೇ ನಡ್ಕೊಳ್ತೀವಿ. ಆಪರೇಷನ್ ಕಮಲಕ್ಕೆ ಏನೋ ಇಲ್ಲ, ನಾನು ಯಾವ ಕಮಲಕ್ಕೆ ಯಾವುದು ಇಲ್ಲ.